ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಕಂಪ್ಯೂಟೋಪಿಯಾ, ಇಗ್ನೈಟ್ ಯುವರ್ ಡಿಜಿಟಲ್ ಮೈಂಡ್. ನಾನು ನಿಮ್ಮ ರಶ್ಮಿ. ಸೊ ಈ ಸೆಷನ್ ಅಲ್ಲಿ ಏನಪ್ಪ ಮಾಡೋಣ ಅಂದ್ರೆ, ಎಕ್ಸೆಲ್ ಅಲ್ಲಿ ನಮ್ಗೆ ಇಲ್ಲಿ ಒಂದು ಮಾರ್ಕ್ಸ್ ಶೀಟ್ ಇದೆ. ಸೊ ಇಲ್ಲಿ ಟೋಟಲ್ ಆವರೇಜ್ ರಿಸಲ್ಟ್ ಕ್ಲಾಸ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ನಾನು ಇದನ್ನ ಇವತ್ತು ಟೂ ಡಿಫ್ರೆಂಟ್ ಮೆಥಡ್ಸ್ ಅಲ್ಲಿ ಹೇಳ್ಕೊಡ್ತೀನಿ. ಸೊ ನಿಮಗೆ ಯಾವ ಮೆಥಡ್ ಈಸಿ ಆಗುತ್ತೆ ಆ ಮೆಥಡ್ ನ ಫಾಲೋ ಮಾಡಿ. ಓಕೆ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು. ಯಾರಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿದ್ರೆ, ಸೊ ನಾನು ಯೂಟ್ಯೂಬ್ ಅಲ್ಲಿ ಏನಾದ್ರು ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಯೂಟ್ಯೂಬ್ ಹ್ಯಾಂಡಲ್ ಅಲ್ಲಿ. ಇಟ್ ಈಸ್ ವಾಟ್ ವಿ ನೋ ಆಲ್ರೆಡಿ ದಟ್ ಆಫನ್ ಪ್ರಿವೆಂಟ್ ಅಸ್ ಫ್ರಮ್ ಲರ್ನಿಂಗ್. ಸೊ ನಾನು ಯಾವಾಗ ನನಗೆ ಎಲ್ಲ ಗೊತ್ತು ಅಂತ ಅನ್ಕೊಂತೀನಿ ಆವಾಗ ನಾವು ಮುಂದೆ ಕಲಿಯೋದಕ್ಕೆ ಆಗೋದಿಲ್ಲ, ಅಲ್ಲಿಗೆ ಸ್ಥಗಿತ ಆಗೋಗ್ತೀವಿ. ಸೊ ಗೊತ್ತಿದ್ರು ಸಹ ನಾವು ಮುಂದೆ ಮುಂದೆ ಕಲಿತಾ ಇರಬೇಕು, ಬೇರೆಯವ್ರಿಗೆ ಏನ್ ಗೊತ್ತು ಅಂತ ತಿಳ್ಕೊಂತ ಹೋಗ್ಬೇಕು. ಓಕೆ, ತಡ ಮಾಡ್ದಲ್ಲ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಸೊ ಈ ಎಕ್ಸೆಲ್ ಸೇಮ್ ಲೈಕ್ 2023 ಬಿ ಬ್ಯಾಚ್ ಕ್ವಶನ್ ಪೇಪರ್. ಓಕೆ, ಸೊ ಇಲ್ಲಿ ಏನ್ ಹೇಳಿದಾರಪ್ಪ ಅಂದ್ರೆ, ಹೆಡ್ಡಿಂಗು ಸಬ್ ಹೆಡ್ಡಿಂಗು ಇದೆ ಇಲ್ಲಿ, ರಿಸಲ್ಟ್ ಶೀಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ಡೇಟಾನ ಕೊಟ್ಟಿಲ್ಲ. ಸೊ ಇಲ್ಲಿ ಏನ್ ಹೇಳ್ತಾರೆ, ಫಸ್ಟ್ ಕ್ವಶನ್ ಅಂದ್ರೆ ಎಂಟರ್ ಸೀರಿಯಲ್ ನಂಬರ್ 1 to 8 ಮತ್ತೆ ರಿಜಿಸ್ಟರ್ ನಂಬರ್ 105 to 112 ಅಂತ ಹೇಳ್ತಾರೆ. ಸೊ ಇಲ್ಲಿ 1 to 8 ನೀವೇ ಎಂಟರ್ ಮಾಡಬೇಕು. ಸೊ ರಿಜಿಸ್ಟರ್ ನಂಬರ್ 105 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ನೇಮ್ಸ್ ನಿಮ್ಗೆ ಏನ್ ಇಷ್ಟ ಬರುತ್ತೆ ಅದ್ ಕೊಟ್ಕೋಬಹುದು. ಮಾರ್ಕ್ಸ್ ಅಷ್ಟೇ, ಲೈಕ್ 100 marks ಒಳಗಡೆ ಎಲ್ಲದಕ್ಕೂ ನೀವು ಮಾರ್ಕ್ಸ್ ನ ಅಲಾಟ್ ಮಾಡ್ಬೇಕು. ಸೊ ಇಷ್ಟನ್ ಮಾಡೋಣ. ಸೊ ನನ್ ಟೈಮ್ ಸೇವ್ ಆಗ್ಲಿ ಅಂತ ಏನ್ ಮಾಡಿದೀನಿ, ಆಲ್ರೆಡಿ ಟೈಪ್ ಮಾಡಿ ಇಟ್ಟಿದೀನಿ. ಸೊ ಅವರು ಹೇಳ್ತಾರೆ ರಿಜಿಸ್ಟರ್ ನಂಬರ್ 105 106 ಇಂದ ಇರ್ಬೇಕು. ಸೊ ಫುಲ್ ಟೈಪ್ ಮಾಡೋ ಬದಲು ಎರಡ್ ಸೆಲ್ ಮಾಡ್ಬಿಟ್ಟು ಲೈಕ್ ಡ್ರ್ಯಾಗ್ ಮಾಡಿದ್ರೆ ನನ್ಗೆ ಏನಾಗುತ್ತೆ, ಆಟೋ ಫಿಲ್ ಆಗುತ್ತೆ. ಸೊ ಆಟೋ ಫಿಲ್ ಫೀಚರ್ ತೋರ್ಸೋಣ ಅಂದ್ಬಿಟ್ಟು ಖಾಲಿ ಬಿಟ್ಟಿದೆ. ಸೊ ಇವಾಗ ನನ್ಗೆ ಡೇಟಾ ಎಲ್ಲ ಆಯ್ತು. ಸೊ ಮಾಮೂಲಿ ಮಾಡ್ದಂಗೆ ಇದನ್ನ ಮರ್ಜನ್ ಸೆಂಟರ್. ಸೊ ಇದರ ಸೈಜ್ ಸ್ವಲ್ಪ ಜಾಸ್ತಿ, ಈ ಬಟನ್ ನ ಪ್ರೆಸ್ ಮಾಡಿದ್ರೆ ಇನ್ಕ್ರೀಸ್ ಫಾಂಟ್ ಆಗುತ್ತೆ, ಪಕ್ಕದ ಮಾಡಿದ್ರೆ ಡಿಕ್ರೀಸ್ ಫಾಂಟ್ ಆಗುತ್ತೆ. ಓಕೆ, ಅವ್ರು ಹೇಳ್ದಲ್ಲೇ ಇರಲಿ, ನೀವು ಮಾಡಿ ರೆಡಿ ಮಾಡಿಡ್ಬೇಕು. ಸೊ ಇದು ಯೂಶುವಲ್ ಆಗಿ ಸೆಂಟರ್ ಲೈನ್ ಆಗಿರ್ಬೇಕು. ಓಕೆ, ಫೈನ್ ದ ಟೋಟಲ್ ಆವರೇಜ್ ರಿಸಲ್ಟ್ ಯೂಸಿಂಗ್ ಫಾರ್ಮುಲಾ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಹಾಕೋಣ ಲೈಕ್ ಟೋಟಲ್ ಆವರೇಜ್ ರಿಸಲ್ಟ್. ನಾನು ಇಲ್ಲಿ ಕ್ಲಾಸ್ ಅಂದ್ರೆ ಕ್ಲಾಸ್ ಕೂಡ ಕ್ಯಾಲ್ಕುಲೇಟ್ ಮಾಡೋದನ್ನ ಹೇಳ್ಕೊಡ್ತೀನಿ. ಓಕೆ, ಸೊ ಟೋಟಲ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಇಸ್ ಈಕ್ವಲ್ ಟು ಸಮ್ ಅನ್ಬಿಟ್ಟು ರೇಂಜ್ ನ ಕೊಟ್ಟು ಬ್ರಾಕೆಟ್ ಕ್ಲೋಸ್ ಮಾಡ್ತೀರಾ, ಇಲ್ಲ ಅಂದ್ರೆ ಸೆಲ್ ರೇಂಜ್ ನ ಸೆಲೆಕ್ಟ್ ಮಾಡ್ಕೊಂಡು ಸಿಗ್ಮಾ ಸಿಂಬಲ್ ಕೊಟ್ರೆ ಆಟೋ ಸಮ್ ಆಗುತ್ತೆ. ಜಸ್ಟ್ ನೀವು ಡ್ರ್ಯಾಗ್ ಮಾಡಿದ್ರೆ ನಿಮ್ಗೆ ಎಲ್ಲಾ ಸಿಲ್ ಅಲ್ಲೂ ಆಟೋ ಫಿಲ್ ಆಗುತ್ತೆ. ಸೊ ಇಲ್ಲಿ ಎಷ್ಟು ಸಬ್ಜೆಕ್ಟ್ ಇದೆ, 5 subjects ಇದೆ. ಸೊ ಆವರೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದ್ರೆ, ಇಸ್ ಈಕ್ವಲ್ ಟು ಟೋಟಲ್, ಓಕೆ, ಡಿವೈಡ್ ಬೈ 5 subjects ಅಲ್ವಾ, 500 ಟೋಟಲ್ ಇಂಟು 100 ಅಂದ್ರೆ ನನ್ಗೆ ಪರ್ಸೆಂಟೇಜ್ ಬರುತ್ತೆ. ಓಕೆ, ಸೊ ಇದನ್ನ ನಾನು ಡ್ರ್ಯಾಗ್ ಮಾಡಿದ್ರೆ ನನ್ಗೆ ಆವರೇಜ್ ಕ್ಯಾಲ್ಕುಲೇಟ್ ಆಯ್ತು. ರಿಸಲ್ಟ್ ಏನ್ ಬರಬೇಕು ನನ್ಗೆ, ಪಾಸ್ ಅಥವಾ ಫೇಲ್ ಅಂತ ಬರಬೇಕು. ಸೊ ಇದಕ್ಕೆ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅಂದ್ರೆ, ಇಸ್ ಈಕ್ವಲ್ ಟು ಇಫ್ ಕಂಡೀಷನ್ ನ ಯೂಸ್ ಮಾಡ್ತೀವಿ. ಓಕೆ, ಇಫ್ ಬ್ರಾಕೆಟ್ ಅಂಡ್ ಬ್ರಾಕೆಟ್. ಓಕೆ, ಈಗ ಈ ಸೆಲ್ ರೇಂಜ್ ಇದೆಯಲ್ಲ, ಇದು ಗ್ರೇಟರ್ ದನ್ ಆರ್ ಇಸ್ ಈಕ್ವಲ್ ಟು 35 ಆಗಿದ್ರೆ, ಅದೇ ರೀತಿ ಪ್ರತಿ ಒಂದ್ ಸೆಲ್ ನು ಕೊಡ್ತೀನಿ, ಗ್ರೇಟರ್ ದನ್ ಆರ್ ಇಸ್ ಈಕ್ವಲ್ ಟು 35, ಗ್ರೇಟರ್ ದನ್ ಆರ್ ಇಸ್ ಈಕ್ವಲ್ ಟು 35, G6 ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 35, ಕಾಮಾ ಗ್ರೇಟರ್ ದನ್ ಆರ್ ಈಕ್ವಲ್ ಟು 35. ಸೊ ಈ ಕಂಡೀಷನ್ ಎಲ್ಲ ಕೊಟ್ಟಾದ್ಮೇಲೆ ಏನ್ ಮಾಡ್ತೀನಿ ನಾನು, ಬ್ರಾಕೆಟ್ ನ ಕ್ಲೋಸ್ ಮಾಡಿ ಕಾಮ ಹಾಕ್ತೀನಿ. ಸೊ ಇದು ಟ್ರೂ ಆದ್ರೆ ಏನಂತ ಬರಬೇಕು, ಪಾಸ್ ಅಂತ ಬರಬೇಕು. ಇದು ಫಾಲ್ಸ್ ಆದ್ರೆ ಏನಂತ ಬರಬೇಕು, ಫೇಲ್ ಅಂತ ಬರಬೇಕು. ಸೊ ಟೆಕ್ಸ್ಟ್ ನ ಟೈಪ್ ಮಾಡಿ, ಸೊ ಬ್ರಾಕೆಟ್ ನ ಕ್ಲೋಸ್ ಮಾಡ್ತೀನಿ. ಸೊ ಕ್ಲೋಸ್ ಮಾಡಿ ಎಂಟರ್ ಕೀ ಅಂದ್ರೆ ನನ್ಗೆ ರಿಸಲ್ಟ್ ಬರುತ್ತೆ. ಸೊ ಇದನ್ನ ನಾನು ಡ್ರ್ಯಾಗ್ ಮಾಡಿದ್ರೆ ಪಾಸು ಫೇಲ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು 22 ಇದೆ, ಇಲ್ಲಿ ನೋಡ್ಬೋದು 22 ಇದೆ. ಓಕೆ, ಇಲ್ಲಿ ನಾನು 34 ಅಂತ ಹಾಕಿ ತೋರಿಸ್ತೀನಿ, ನೋಡಿ ಫೇಲ್ ಅಂತ ಬರ್ತಿದೆ. ಓಕೆ, ನೆಕ್ಸ್ಟ್ ಕ್ಲಾಸ್. ಸೊ ಇಲ್ಲಿ ಕ್ಲಾಸ್ ಹೇಳಿಲ್ಲ, ಬಟ್ ಕೆಲವೊಂದು ಪೇಪರ್ ಅಲ್ಲಿ ಕೇಳಿರ್ತಾರೆ ಅಲ್ವಾ, ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅಥವಾ ಗ್ರೇಡ್. ಸೊ ಅದಕ್ಕೋಸ್ಕರ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಇಸ್ ಈಕ್ವಲ್ ಟು ಇಫ್ ಇದ್ರೊಳಗಡೆ ಅಂಡ್, ಆಯ್ತಾ. ಸೊ ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಆವರೇಜ್ ನ ತಗೊಂತೀನಿ. ಸೊ ಆವರೇಜ್ ವ್ಯಾಲ್ಯೂ ನನ್ಗೆ ಗ್ರೇಟರ್ ದನ್ 86 ಇತ್ತಂದ್ರೆ, ಆಮೇಲೆ
ರಿಸಲ್ಟ್ ಪಾಸ್ ಆಗಿದ್ರೆ ಕೆ ವ್ಯಾಲ್ಯೂ ಇದೆಯಲ್ಲ, ಸೊ ಇದೇನಾದ್ರೂ ನನಗೆ ಪಾಸ್ ಆಗಿತ್ತಂದ್ರೆ ಅವಾಗ ಏನಾಗುತ್ತೆ, ಡಿಸ್ಟಿಂಕ್ಷನ್ ಅಂತ ಬರುತ್ತೆ. ಓಕೆ, ಅದೇ ರೀತಿ ಇಫ್ ಅಂಡ್ ಈ ಜೆ ಸಿಕ್ಸ್ ವ್ಯಾಲ್ಯೂ ಇದೆಯಲ್ವಾ, ಜೆ ಸಿಕ್ಸ್ ವ್ಯಾಲ್ಯೂ ಗ್ರೇಟರ್ ದನ್ 60 ಇತ್ತು ಅಂದ್ರೆ, ಕೆ ಸಿಕ್ಸ್ ವ್ಯಾಲ್ಯೂ ಏನಾದ್ರೂ ಪಾಸ್ ಆಯ್ತು ಅಂದ್ರೆ, ಓಕೆ ಸೊ ಬ್ರಾಕೆಟ್ ಕ್ಲೋಸ್, ಆವಾಗ ಫಸ್ಟ್ ಅಂತ ಬರುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ಆತರ ಕೊಟ್ಕೋಬಹುದು. ನೆಕ್ಸ್ಟ್ ಕಾಮಾ ಇಫ್ ಅಂಡ್ ಜೆ ಸಿಕ್ಸ್ ಇಸ್ ಗ್ರೇಟರ್ ದನ್ 50 ಕಾಮಾ ಕೆ ಸಿಕ್ಸ್ ಇಸ್ ಈಕ್ವಲ್ ಟು ಪಾಸ್. ಸೊ ಪಾಸ್ ಆಯ್ತಂದ್ರೆ ಅವಾಗ ಏನ್ ಬರುತ್ತೆ, ಸೆಕೆಂಡ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಅದೇ ರೀತಿ ಇಫ್ ಅಂಡ್ ಜೆ ಸಿಕ್ಸ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 35 ಇತ್ತಂದ್ರೆ, ಮತ್ತೆ ಕೆ ಸಿಕ್ಸ್ ಪಾಸ್ ಆಗಿತ್ತಂದ್ರೆ ಆವಾಗ ಥರ್ಡ್ ಕ್ಲಾಸ್ ಅಂತ ಬರುತ್ತೆ. ಓಕೆ, ಇದು ಲೈಕ್ 35 ಗಿಂತ ಕಮ್ಮಿ ಇದ್ರೆ ಆವಾಗ ಏನಂತ ಬರಬೇಕು ಅಂತ ನೀವಿಲ್ಲಿ ಬರಿಬೇಕು. ಓಕೆ, ಸೊ ಬರೆದು ಎಲ್ಲ ಬ್ರಾಕೆಟ್ ನ ಕ್ಲೋಸ್ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು ಪ್ರತಿಯೊಂದು ಬ್ರಾಕೆಟ್ ಗೂ ಒಂದೊಂದು ಕಲರ್ ಕೊಟ್ಟಿದೆ. ಸೊ ಒಂದೊಂದು ಕ್ಲೋಸ್ ಮಾಡಿದಾಗೂ ಆ ರೆಸ್ಪೆಕ್ಟಿವ್ ಕಲರ್ ನಿಮ್ಗೆ ತೋರಿಸುತ್ತೆ. ಓಕೆ, ಎಂಟರ್ ಅಂದ್ರೆ ನಿಮ್ಗೆ ಕ್ಲಾಸ್ ತೋರಿಸುತ್ತೆ. ಅದೇ ರೀತಿ ಡ್ರ್ಯಾಗ್ ಮಾಡಿದ್ರೆ ಎಲ್ಲಾ ಸೆಲ್ಗೂ ತೋರಿಸುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು 22 ಇದೆ. ಸೊ ಇದು ಫೇಲ್ ಆಗಿದೆ, ಸೊ ಅದರಿಂದ ಇಲ್ಲಿ ಫೇಲ್ ಅಂತ ತೋರಿಸ್ತದೆ. ಓಕೆ, ಸೊ ಇದಕ್ಕೇನೆ ಬೇರೆ ಎಫೆಕ್ಟ್ಸ್ ನ ಅಪ್ಲೈ ಮಾಡೋಣ. ಸೊ ಇವಾಗ ನಾನು ಟೋಟಲ್ ಆವರೇಜ್ ರಿಸಲ್ಟ್ ಗ್ರೇಡು ನಾಲ್ಕು ಕ್ಯಾಲ್ಕುಲೇಟ್ ಮಾಡಿದ್ನಿ. ಪ್ರಿಪೇರ್ ಎ ಬಾರ್ ಚಾರ್ಟ್ ಅಂಡ್ ಪ್ಲೇಸ್ ಇನ್ ಎ ಸಪರೇಟ್ ಶೀಟ್ ಅಂತ ಹೇಳ್ತಾರೆ. ಸೊ ಬಾರ್ ಚಾರ್ಟ್ ಮಾಡ್ಬೇಕಂದ್ರೆ ಲೈಕ್ ಸ್ಟಾರ್ಟಿಂಗ್ ಒಂದು 5 ಸೆಲ್ ಆ ರೀತಿ ರೇಂಜ್ ನ ತಗೊಳ್ಳಿ, ಇನ್ಸರ್ಟ್ ಗೆ ಹೋಗಿ, ಚಾರ್ಟ್ಸ್ ಗೆ ಹೋಗಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಚಾರ್ಟ್ ಬಾಕ್ಸ್ ಬರುತ್ತೆ. ಸೊ ಇಲ್ಲಿ ಬಾರ್ ಚಾರ್ಟ್ ಗೆ ಹೋಗಿ, ಸೊ ಬಾರ್ ಚಾರ್ಟ್ ಅಲ್ಲಿ ಯಾವ ತರ ಬಾರ್ ಬೇಕು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಸೆಲೆಕ್ಟ್ ಮಾಡಿಕೊಂಡು ಓಕೆ ಅಂದ್ರೆ ನಿಮ್ಗೆ ಅಷ್ಟು ವ್ಯಾಲ್ಯೂಗೂ ಚಾರ್ಟ್ ಬರುತ್ತೆ. ಅದು ನೀವು ಇನ್ಸರ್ಟ್ ಮಾಡ್ಬೇಕಾದ್ರೆ ಹಳೆ ವರ್ಷನ್ ಅಲ್ಲಿ ಈ ಪೇಜ್ ನೆಕ್ಸ್ಟ್ ಪೇಜ್ ಅಂತ ಕೇಳುತ್ತೆ. ಸೊ ನಾನ್ ನೆಕ್ಸ್ಟ್ ಪೇಜ್ ಅಂತ ಕೊಟ್ರೆ ಹೊಸ ಪೇಜ್ ಅಲ್ಲಿ ಬರುತ್ತೆ. ಇಲ್ಲಿ ಆದ್ರೆ ಮೂವ್ ಚಾರ್ಟ್ ಅಂತ ಕೊಟ್ಟು ಆಬ್ಜೆಕ್ಟ್ ಇನ್ ಎಲ್ಲಿ ಬರಬೇಕು ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಶೀಟ್ 2 ಇದೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಮೂವ್ ಚಾರ್ಟ್ ಟು ಶೀಟ್ 2 ಅಂತ ಕೊಡ್ತೀನಿ. ನೋಡಿ, ಇವಾಗ ಶೀಟ್ 2 ಗೆ ಮೂವ್ ಆಯ್ತು. ಓಕೆ, ಬಟ್ ಹಳೆ ವರ್ಷನ್ಸ್ ಅಲ್ಲೆಲ್ಲ ಅಲ್ಲೇ ಕೇಳುತ್ತೆ ನಿಮ್ಗೆ. ನಂದು ಹೊಸ ವರ್ಷನ್ ಆದ್ರಿಂದ ಈ ರೀತಿ ಕೇಳ್ತಾ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರೊಟೇಟ್ ದ ಸಬ್ಜೆಕ್ಟ್ ಕಾಲಮ್ ಟೆಕ್ಸ್ಟ್ ಟು ವರ್ಟಿಕಲ್ ಓರಿಯೆಂಟೇಶನ್ ಅಂಡ್ ಇನ್ಕ್ರೀಸ್ ದ ರೋ ಹೈಟ್ ಟು 30 ಅಂತ ಹೇಳ್ತಾರೆ. ಸೊ ಇದನ್ನ ನಾನು ಏನ್ ಮಾಡ್ಬೇಕು, ಓರಿಯೆಂಟೇಶನ್ ಚೇಂಜ್ ಮಾಡ್ಬೇಕು. ಯಾವ್ದಕ್ಕೆ ಅಂದ್ರೆ ವರ್ಟಿಕಲ್. ಸೊ ಇಲ್ಲಿದೆಯಲ್ಲ, ಇಲ್ಲಿ ನಾನು ಏನ್ ಮಾಡ್ತೀನಿ, ವರ್ಟಿಕಲ್ ಟೆಕ್ಸ್ಟ್ ಅಂತ ಕೊಡ್ತೀನಿ. ಸೊ ಆಗ ನನ್ಗೆ ಚೇಂಜ್ ಆಯ್ತು. ಸೊ ನನಗೆ ರೋ ಹೈಟ್ ಎಷ್ಟಿರ್ಬೇಕು, 30 ಇರ್ಬೇಕು. ಸೊ ಏನ್ ಮಾಡ್ತೀನಿ, ರೋ ಹೈಟ್ ಗೆ ಹೋಗಿ ಇಲ್ಲಿ 30 ಅಂತ ಕೊಡ್ತೀನಿ. ಸೊ ನನಗೆ 30 ಹೈಟ್ ಗೆ ರೋ ಬಂತು. ಓಕೆ, ಹೈಲೈಟ್ ಮೋರ್ ದನ್ 80% ಮಾರ್ಕ್ಸ್ ಸ್ಕೋರ್ಡ್ ಸ್ಟೂಡೆಂಟ್ಸ್ ಬೈ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಂತ ಹೇಳ್ತಾರೆ. ಸೊ ನಾನು ಇವಾಗ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಪ್ಲೈ ಮಾಡಬೇಕು. ಓಕೆ, ಕಂಡೀಷನಲ್ ಫಾರ್ಮ್ಯಾಟಿಗ್ ಹೋಗಿ ಹೈಲೈಟ್ ಗ್ರೇಟರ್ ದನ್ ಅಂತ ಕೊಡ್ತೀನಿ, ಗ್ರೇಟರ್ ದನ್ 80 ಅಂತ ಕೊಡ್ತೀನಿ. ಸೊ 80 ಇರೋದ್ರ ಮೇಲೆಲ್ಲ ಯಾವ ಇದರಲ್ಲಿ ಕಲರ್ ಅಲ್ಲಿ ನಿಮ್ಗೆ ಹೈಲೈಟ್ ಆಗ್ಬೇಕು ಅಂತ ಕೇಳುತ್ತೆ. ಸೊ ನಾನು ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ಕಲರ್ ಅಲ್ಲಿ ಹೈಲೈಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ರಿನೇಮ್ ದ ಶೀಟ್ ವಿತ್ ಮಾರ್ಕ್ಸ್ ಕಾರ್ಡ್ ಅಂಡ್ ಟ್ಯಾಪ್ ಕಲರ್ ರೆಡ್ ಅಂತ ಹೇಳ್ತಾರೆ. ಸೊ ರೈಟ್ ಕ್ಲಿಕ್ ಮಾಡಿ ರಿನೇಮ್ ಅಂತ ಕೊಟ್ಟು ಮಾರ್ಕ್ಸ್ ಕಾರ್ಡ್ ಅಂತ ಕೊಡಿ. ಓಕೆ, ಹಂಗೆ ರೈಟ್ ಕ್ಲಿಕ್ ಮಾಡಿ ಟ್ಯಾಪ್ ಕಲರ್ ಬಂದ್ಬಿಟ್ಟು, ಸೊ ರೆಡ್ ಹೇಳಿದರೆ ರೆಡ್ ಕೊಡಿ. ಓಕೆ, ಸೊ ಬಾರ್ಡರ್ಸ್ ಅಪ್ಲೈ ಮಾಡ್ಬೇಕಂದ್ರೆ ಜಸ್ಟ್ ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಆಲ್ ಬಾರ್ಡರ್ಸ್ ಕೊಡ್ತೀನಿ. ಇಲ್ಲ ಅಂದ್ರೆ ಫಾರ್ಮ್ಯಾಟ್ ಸ್ಟೇಬಲ್ ಹೋಗಿ ಯಾವ ಡಿಸೈನ್ ಬೇಕು ಆ ಫಾರ್ಮ್ಯಾಟ್ ನ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಸೊ ಇವಾಗ ಫಾರ್ಮ್ ಇದು ಟೆಕ್ಸ್ಟ್ ನೀಟಾಗಿ ಕಾಣ್ದಲೇ ಇರೋದಿಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ,
ಸೊ ಮಾಮೂಲಿಯಾಗಿ ಟೆಕ್ಸ್ಟ್ ನ ಕೊಡ್ತಾ ಇದ್ದೀನಿ, ಸೊ ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂದ್ಬಿಟ್ಟು. ಓಕೆ, ಸೊ ಈಗ ಬೇರೆ ರೀತಿ ಫಾರ್ಮುಲಾ ಅಪ್ಲೈ ಮಾಡೋದನ್ನ ಹೇಳ್ತೀನಿ. ಸೊ ಸೇಮ್ ಡೇಟಾ ನಾನು ಕಾಪಿ ಮಾಡ್ತಿದ್ದೀನಿ. ಓಕೆ, ಸೊ ಇವಾಗ ಟೋಟಲ್ ಬರುತ್ತೆ. ಸೊ ಟೋಟಲ್ ಸೇಮ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಸೊ ಟೋಟಲ್ ಆದ್ಮೇಲೆ ಆವರೇಜ್. ಸೊ ಆವರೇಜ್ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಎಲ್ಲದಕ್ಕೂ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೆ ಅಲ್ವಾ. ಸೊ ಈ ಮೆಥಡ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಇವಾಗ ನನ್ಗೆ ಏನೇನ್ ಬರಬೇಕು, ಆವರೇಜ್, ರಿಸಲ್ಟ್, ಕ್ಲಾಸ್. ಕ್ಲಾಸ್ ಅಂದ್ರೆ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಬರಬೇಕು. ಸೊ ಮಾಮೂಲಿಯಾಗಿ ನಾನು ಏನ್ ಮಾಡ್ತಿದ್ದೆ, ಆವರೇಜ್ ಮಾಮೂಲಿ ಮೆಥಡ್ ಕ್ಯಾಲ್ಕುಲೇಟ್ ಮಾಡ್ತಿದ್ದೆ. ಸೊ ಇಲ್ಲಿ ನಾನು ಆವರೇಜ್ ಮಾಮೂಲಿ ಮೆಥಡ್ ಅಲ್ಲಿ ಮಾಡಿದ್ರೆ ಏನಾಗುತ್ತೆ, ಸೊ ಇಲ್ಲಿ ನಾನು ಕ್ಲಾಸ್ ಕಂಡುಹಿಡಿಬೇಕಾದ್ರೆ ಎರಡು ಕಂಡೀಷನ್ ಬರುತ್ತೆ. ಒಂದು 86 ಕ್ಕಿಂತ ಜಾಸ್ತಿ ಇದೆಯಾ ಚೆಕ್ ಮಾಡಬೇಕು, ಮತ್ತೆ ಪಾಸ್ ಆಗಿದೆಯಾ ಚೆಕ್ ಮಾಡಬೇಕು. ಸೊ ಅದರಿಂದ ಏನಾಯ್ತು, ಫಾರ್ಮುಲಾ ದೊಡ್ಡದಾಯ್ತು. ಸೊ ಇದ್ರ ಬದಲು ಇನ್ ನೀವು ಲೈಕ್ ಕ್ಲಾಸಿಗೆ ಇಷ್ಟು ದೊಡ್ಡ ಫಾರ್ಮುಲಾ ಹಾಕೋಬಾರ್ದು. ಸೊ ಚಿಕ್ಕದಾಗೋದಕ್ಕೋಸ್ಕರ ಏನ್ ಮಾಡ್ಬೋದು, ಆವರೇಜ್ ಕ್ಯಾಲ್ಕುಲೇಟ್ ಮಾಡ್ತಿರಲ್ಲ, ಆವರೇಜ್ ಕ್ಯಾಲ್ಕುಲೇಟ್ ಮಾಡುವಾಗ್ಲೇನೆ ಫಾರ್ಮುಲಾ ಚಿಕ್ಕದಾಗಿ ಹಾಕೋಬಹುದು. ಅಂದ್ರೆ ಇಲ್ಲೂ ಕೂಡ ನೀವು ಕಂಡೀಷನ್ ನ ಹಾಕೊಂಡು ಚೆಕ್ ಮಾಡ್ಬೋದು. ಲೈಕ್ ಯಾರು ಪಾಸ್ ಆಗಿರ್ತಾರೆ ಅವ್ರಿಗೆ ಮಾತ್ರ ಪರ್ಸೆಂಟೇಜ್ ಕಂಡಿಡಿಯತ್ತೆ. ಸೊ ಯಾರು ಪಾಸ್ ಆಗಿರೋದಿಲ್ಲ ಅಂದ್ರೆ ಫೇಲ್ ಆಗಿರ್ತಾರೆ ಅವ್ರಿಗೆ ಪರ್ಸೆಂಟೇಜ್ ತೋರಿಸೋದಿಲ್ಲ. ಸೊ ಇವಾಗ ನೀವು ಜನರಲಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ತಗೊಂಡ್ರು ಕೂಡ, ಸೊ ಇವಾಗ ನೀವು ಪಾಸ್ ಆಗಿದ್ರೆ ಮಾತ್ರ ನೀವು ಯಾವ ಕ್ಲಾಸ್ ಅಂತ ತೋರಿಸುತ್ತೆ, ಮತ್ತೆ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಅಂತ ತೋರಿಸುತ್ತೆ, ಇಲ್ಲಾಂದ್ರೆ ತೋರಿಸೋದಿಲ್ಲ. ಸೊ ಆ ಮೆಥಡ್ ನ ಬೇಸಿಸ್ ಮೇಲೆ ಇದನ್ನ ಹಾಕಿದೀನಿ. ಸೊ ಇದನ್ನೇ ಫಾಲೋ ಮಾಡ್ಬೇಕಂತ ಏನಿಲ್ಲ, ಸೊ ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಅದನ್ನ ಫಾಲೋ ಮಾಡ್ಬೋದು. ಓಕೆ, ಸೊ ಇಲ್ಲಿ ಹೇಗೆ ಆವರೇಜ್ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದ್ರೆ, ಇಫ್, ಸೊ ಇಲ್ಲಿ ನಾನು ಆರ್ ಕಂಡೀಷನ್ ಹಾಕ್ತಾ ಇದ್ದೀನಿ. ಸೊ ಈ ಸೆಲ್ ವ್ಯಾಲ್ಯೂ ಇದೆಯಲ್ಲ, ಡ್ಯೂ ಟು ಇಸ್ ಲೆಸ್ ದನ್ 35, ಕಾಮ ಅದೇ ತರ ಎಲ್ಲ ಸೆಲ್ಲು, ಇ ಟು ಇಸ್ ಲೆಸ್ ದನ್ 35, ಎಫ್ ಟು ಇಸ್ ಲೆಸ್ ದನ್ 35, ಜಿ ಟು ಇಸ್ ಲೆಸ್ ದನ್ 35, ಹೆಚ್ ಟು ಇಸ್ ಲೆಸ್ ದನ್ 35. ಸೊ ಇದೆಲ್ಲ 35 ಗಿಂತ ಕಮ್ಮಿ ಇದ್ರೆ ನನ್ ಏನಂತ ಆಗ್ಬೇಕು, ಝೀರೋ ಅಂತ ತೋರಿಸ್ಬೇಕು. ಸೊ ನಂಬರ್ ತೋರಿಸ್ಬೇಕು ಝೀರೋ ಅಂತ. ಇಲ್ಲ ಅಂದ್ರೆ ಏನಾಗ್ಬೇಕು ಅಂದ್ರೆ, ಸೊ ಈ ಐ ಸೆಲ್ ಇದೆಯಲ್ಲ, ಡಿವೈಡೆಡ್ ಬೈ 500 ಇಂಟು 100. ಸೊ ಅವಾಗ ಮಾತ್ರ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ. ಓಕೆ, ಸೊ ಇದನ್ನ ನಾನು ಡ್ರ್ಯಾಗ್ ಮಾಡಿದ್ರೆ, ಸೊ ನೋಡಿ ಇಲ್ಲಿ ನನಗೆ 22 ಇರೋದ್ರಿಂದ ನನ್ಗೆ ಇಲ್ಲಿ ಅದು ಆವರೇಜ್ ನ ಕಂಡಿಡ್ದಿಲ್ಲ. ಓಕೆ, ಸೊ ಅದೇ ರೀತಿ ಇವಾಗ ರಿಸಲ್ಟ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ, ಈಗ ಹಳೆ ಮೆಥಡ್ ಅಲ್ಲಿ ನಾನು ಏನ್ ಮಾಡಿದ್ದೆ ಅಂದ್ರೆ, ಇಫ್ ಆ್ಯಂಡ್ ಯೂಸ್ ಮಾಡಿದ್ದೆ, ಇಫ್ ಮತ್ತೆ ಆ್ಯಂಡ್. ಇಫ್ ಆ್ಯಂಡ್ ಯೂಸ್ ಮಾಡಿದ್ರೆ ಏನಪ್ಪಾ ಅಂದ್ರೆ ಬರೀ ಕಂಡೀಷನ್ಸ್ ಹಿಂಗ್ ಹಾಕೊಂಡು ಹೋಗ್ಬೋದು. ನಿಮ್ಗೆ ಆ್ಯಂಡ್ ಬೇಡ, ನನ್ಗೆ ಆ್ಯಂಡ್ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ, ಸೊ ನೀವೇನ್ ಮಾಡ್ಬೋದು ಅಂದ್ರೆ ಬರೀ ಇಫ್ ನೇ ಯೂಸ್ ಮಾಡ್ಬೋದು. ಬರೀ ಇಫ್ ನೇ ಹೇಗೆ ಯೂಸ್ ಮಾಡ್ತೀವಿ ಅಂದ್ರೆ, ಇಫ್ ಸೆಲ್ ರೇಂಜ್ ಲೈಕ್ ಡಿ ಟು ಇಸ್ ಲೆಸ್ ದನ್ 35, ಕಾಮ ಏನಾಗುತ್ತೆ, 35 ಗಿಂತ ಕಮ್ಮಿ ಇದ್ರೆ ಫೇಲ್ ಆಗುತ್ತೆ. ಸೊ ಇದೇ ರೀತಿ ಎಲ್ಲದಕ್ಕೂ ಕಂಡೀಷನ್ ಕೊಡ್ತೀರಾ, ಇಫ್ ಇ ಟು ಇಸ್ ಲೆಸ್ ದನ್ 35, ಕಾಮ ಫೇಲ್, ಕಾಮ ಮತ್ತೆ ಇಫ್ ಎಫ್ 6 ಇಸ್ ಲೆಸ್ ದನ್ ಎಫ್, ಇಫ್ ಎಫ್ 2 ಇಸ್ ಲೆಸ್ ದನ್ 35 ಫೇಲ್, ಕಾಮ ಇಫ್ ಜಿ 2 ಇಸ್ ಲೆಸ್ ದನ್ 35, ಕಾಮ ಫೇಲ್, ಇಫ್ ಹೆಚ್ 2 ಇಸ್ ಲೆಸ್ ದನ್ 35, ಕಾಮ ಫೇಲ್. ನಾನಿಲ್ಲಿ ಒಂದೇ ತರ ಬರೀತೀನಿ ಲೈಕ್ ಮೆಸೇಜ್ ಬರಲಿ ಅನ್ನುವಾಗ. ಸೊ ಎಲ್ಲ ಸೆಂಟೆನ್ಸ್ಗೂ ಎಫ್ ಕ್ಯಾಪಿಟಲ್ ಯೂಸ್ ಮಾಡ್ತೀನಿ. ಸೊ ಇಲ್ಲ ಅಂದ್ರೆ ಏನಾಗ್ಬೇಕು ಅಂತ ಇಲ್ಲಿ ಬರೀತೀರ, ಸೊ ಪಾಸ್. ಸೊ ಇದನ್ನ ಇವಾಗ ನಾನು ಡ್ರ್ಯಾಗ್ ಮಾಡಿದ್ರೆ, ಸೊ ಇಲ್ಲಿ 22 ಇರೋದ್ರಿಂದ ಏನಾಗ್ತಿದೆ, ಫೇಲ್ ಅಂತ ತೋರಿಸ್ತಿದೆ. ಸೊ ಇದನ್ನ ನಾನು ವ್ಯಾಲ್ಯೂ ಜಾಸ್ತಿ ಮಾಡಿ ತೋರಿಸ್ತೀನಿ, ನೋಡಿ ಪಾಸ್ ಮಾರ್ಕ್ಸ್ ತೋರಿಸ್ತಾ ಇದೆ,
ಸೊ ಇಲ್ಲಿ ನನ್ಗೆ ಆವ್ರೇಜ್ ಅಲ್ಲೂ ಕ್ಯಾಲ್ಕುಲೇಟ್ ಮಾಡ್ತಿದ್ದೆ, ಪಾಸ್ ಅಂತ ಬಂದು ತೋರಿಸ್ತಿದೆ. ಓಕೆನಾ? ಸೊ ಅಂಡು ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸ್. ಸೊ ಕ್ಲಾಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ? ಸೊ ಸೇಮ್ ನಾನು ಆ್ಯಂಡ್ ಯೂಸ್ ಮಾಡ್ದಲ್ಲ ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ. ಸೊ ಇಸ್ ಈಕ್ವಲ್ ಟು ಇಫ್, ಸೊ ನೀವು ಅಲ್ಲಿ ಆವ್ರೇಜ್ ಅಲ್ಲಿ ಹಾಕೊಳ್ಳೋದ್ರಿಂದ ಇಲ್ಲಿ ಒಂದೇ ಕಂಡೀಷನ್ ನೀವು ಚೆಕ್ ಮಾಡ್ಬೇಕಾಗತ್ತೆ. ಏನಪ್ಪ ಅಂದ್ರೆ ಈ ಆವ್ರೇಜ್ ವ್ಯಾಲ್ಯೂ ಇದೆಯಲ್ಲ, ಇದ್ರ ಬೇಸಿಸ್ ಮೇಲೆ ನಾನು ಕಂಡೀಷನ್ ಹಾಕೊಳ್ತಾ ಹೋಗ್ತೀನಿ. ಸೊ ಗ್ರೇಟರ್ ದ್ಯಾನ್ ಅಥವಾ ಈಕ್ವಲ್ ಟು 86 ಇತ್ತ ಅಂದ್ರೆ ಅವಾಗ ನನ್ಗೆ ಏನಾಗುತ್ತೆ ಅಂದ್ರೆ ಡಿಸ್ಟಿಂಕ್ಷನ್ ಅಂತ ಮೆಸೇಜ್ ತೋರಿಸುತ್ತೆ. ಸೊ ನಿಮ್ಗೆ ಹೇಗೆ ಬೇಕೋ ಆ ರೀತಿ ಮೆಸೇಜ್ ನ ಕೊಡ್ಬೋದು. ಅದೇ ರೀತಿ ಇಫ್ ಮತ್ತೆ ಜೆ ಟು ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 60% ಆಯ್ತಂದ್ರೆ, 60 ಆಯ್ತಂದ್ರೆ ಅವಾಗ ನನ್ಗೆ ಏನಂತ ತೋರಿಸುತ್ತೆ, ಫಸ್ಟ್ ಕ್ಲಾಸ್ ಅಂತ ತೋರಿಸುತ್ತೆ. ಇಲ್ಲ ಫಸ್ಟ್ ಸಾಕಂದ್ರೆ ಫಸ್ಟ್ ಅಂತ ಹಾಕೋಬಹುದು. ಓಕೆ, ಕಾಮ ಇಫ್ ಜೆ ಟು ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 50% ಇತ್ತಂದ್ರೆ ಅವಾಗ ಸೆಕೆಂಡ್ ಅಂತ ತುಂಬಿಸುತ್ತೆ. ಓಕೆ, ಇಫ್ ಜೆ ಟು ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 35 ಇತ್ತಂದ್ರೆ ಅವಾಗ ಥರ್ಡ್ ಅಂತ ತೋರಿಸುತ್ತೆ. ಸೊ ಇದೆಲ್ಲ ಇದೆಲ್ಲ ಆದ್ಮೇಲೆ ಮತ್ತೆ ಕಾಮ ಇಫ್ ಜೆ ಟು ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು 0. ಸೊ ಇಲ್ಲಿ ಆವ್ರೇಜ್ ಅಲ್ಲಿ ನನ್ಗೆ ನಾನು ಯಾವುದಕ್ಕೆ ಫೇಲ್ ಆಗಿದೆ ಅದಕ್ಕೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ತಿಲ್ಲಲ್ಲ, 0 ಅಂತ ಪ್ರಿಂಟ್ ಮಾಡಿದ್ದೀನಿ. ಸೊ ಆ ಬೇಸಿಸ್ ಮೇಲೆ ಆ ಥರ ಇದ್ರೆ ಏನಂತ ಅರ್ಥ, ಫೇಲ್ ಅಂತ. ಓಕೆ, ಫೇಲ್. ಸೊ ಈ ಎಲ್ಲ ಕಂಡೀಷನ್ ಫೇಲ್ ಆಯ್ತಂದ್ರೆ ಅವಾಗ ಮತ್ತೆ ಫೇಲ್ ಅಂತ ಬರಬೇಕು. ಸೊ ಫೇಲ್ ಅಂತ ಕೊಡ್ತೀನಿ. ಸೊ ಕರೆಕ್ಟ್ ಆಗಿ ಬ್ರಾಕೆಟ್ಸ್ನ ಕೌಂಟ್ ಮಾಡಿಕೊಂಡು ಕ್ಲೋಸ್ ಮಾಡಿ. 1, 2, 3, 4, 5. ಎಂಟರ್ ಅಂದ್ರೆ ಕ್ಲಾಸ್ ತೋರಿಸ್ತಿದೆ ಸೆಕೆಂಡ್ ಅಂತ. ಓಕೆ, ಸೊ ಡ್ರ್ಯಾಗ್ ಮಾಡಿದ್ರೆ ಎಲ್ಲದಕ್ಕೂ ಆ ರಿಸಲ್ಟ್ನ ತೋರಿಸುತ್ತೆ. ಸೊ ನಿಮ್ಗೆ ಯಾವ ಮೆಥಡ್ ಈಸಿ ಅನ್ಸುತ್ತೆ ಆ ಫಾರ್ಮುಲಾನ ನೀವು ಯೂಸ್ ಮಾಡ್ಕೋಬಹುದು. ಇದೇ ಯೂಸ್ ಮಾಡ್ಬೇಕು ಅಥವಾ ಅದನ್ನೇ ಯೂಸ್ ಮಾಡ್ಬೇಕು ಅಂತ ಏನಿಲ್ಲ, ಬಟ್ ನನ್ ಔಟ್ಪುಟ್ ರಿಸಲ್ಟ್ ಕರೆಕ್ಟ್ ಆಗಿ ಬಂದ್ರೆ ಸಾಕು. ಓಕೆ, ಸೊ ಇನ್ ಮಿಕ್ಕಿದ ಫಾರ್ಮ್ಯಾಟಿಂಗ್ ಎಲ್ಲ ಸೇಮ್. ಸೊ ನಿಮ್ಗೆ ಯಾವ ಮೆಥಡ್ ಈಸಿ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಮೀಟ್ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಫ್ರಮ್ ರಶ್ಮಿ.